ಕುಂದಗೋಳ ತಾಲೂಕಿನ ರೋಟಿಡ್ಗವಾಡ್ ಅನ್ನುವಂತಹ ಒಂದು ಗ್ರಾಮದಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸಿಲಿಂಡರ್ ಲೀಕ್ ಆಗ್ತಾ ಇರಲಿಲ್ಲ ಅಥವಾ ಯಾರು ಕೂಡ ಅಲ್ಲಿ ಒಲೆಯನ್ನ ಹಚ್ಚಿರ್ಲಿಲ್ಲ, ಆದ್ರೂ ಕೂಡ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಹಾನಿ ಆಗಿದೆ ಅಥವಾ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ನೋಡೋಣ. ಕುಂದಗೋಳ ತಾಲೂಕಿನ ರೋಟಿಡ್ಗವಾಡ್ ಅನ್ನುವಂತಹ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಮನೆಯಲ್ಲಿದ್ದ 6 ಜನರ ಪೈಕಿ 4 ಗಂಭೀರವಾಗಿ ಗಾಯಗಳಾಗಿವೆ. ಇನ್ನು 2 ಕೇವಲ ಶಬ್ದದಿಂದ, ಸ್ಫೋಟಗೊಂಡಂತಹ ಶಬ್ದದಿಂದ ಮತ್ತು ಶಾಖದಿಂದ ಶಾಕ್ಗೆ ಒಳಗಾಗಿ ಮೂರ್ಛೆ ತಪ್ಪಿದ್ದಾರೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಇನ್ನು ಆ ಸಂದರ್ಭದಲ್ಲಿ ಯಾರು ಕೂಡ ಒಲೆಯನ್ನ ಹಚ್ಚಿರ್ಲಿಲ್ವಂತೆ, ಆದರೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ದೊಡ್ಡವರು ಮಾಡಕ್ಕೆ ಹೋಗ್ರ ವಯಸ್ಸು ಯೂಸ್ ಮಾಡಕ್ಕೆ ಕುಂತಾರ ಎಲ್ಲ ಹೆಣ್ಮಕ್ಳು, ಆ ಒಟ್ಟಿನಾಗ ಇದು ಏಕ್ದಮ್ ಮುಂದಿಲ್ದ ಬ್ಲಾಸ್ಟ್ ಆಗ್ಬಿಟ್ಟೆ. ಯಾವ ಇನ್ನು ಒಲಿ ಇಲ್ಲಿ ಏನು ಹೆಚ್ಚಿದ್ದಿಲ್ಲ, ಏಕ್ದಮ್ ಏಕಾಲಕ್ಕೆ ಏಕ ಬ್ಲಗ್ನ ತೊಗೊಂಬಿಟ್ಟೈತಿ. ಇದೆಲ್ಲ ಎದಿ ಪದಿ ಎಲ್ಲ ಸುಟ್ಟು, ಎಲ್ಲ ಬೆನ್ನಗಿನ ಎಲ್ಲ ಸುಟ್ಟೈತಿ. ಎಷ್ಟು ಗಂಟೆಗೆ ಆಗೈತೆ? ಮುಂಜಾನೆ 8 ಸುಮಾರು, 8:30 ಸುಮಾರು ಆಗಿದೆ. ಎಷ್ಟು ಜನ ಇದ್ದಾರೆ ಒಳಗೆ? 5-6 ಜನ ಇದ್ರು. ಎಷ್ಟು ಜನಕ್ಕೆ ಗಾಯ ಆಗೈತ್ರಿ? ಒಂದು 4 ಜನಕ್ಕೆ ಗಾಯ ಆಗಿದೆ. ಬೇಕಾದ್ರೆ ಒಂದು 2 ಚೌನಿಯೊಳಗಿದ್ರೆ ಅವ್ರಿಗೆ ಸ್ವಲ್ಪ ತಾವ್ ಆಗಿದ್ದಾರೆ ಅಷ್ಟೇ. ಅವ್ರು ತಾವಾಗಿ ಏಕ್ದಮ್ ಹವ್ವಾರ್ ಬಿಟ್ರು. ಮತ್ತೆಲ್ಲರೂ ಜನರು ಕೂಡಿ ನೀರು ಪರುಗ್ಗಿ ಏಕ್ದಮ್ ಇಮ್ಮಿಟ್ಲಿ ಅಡ್ಮಿಟ್ ಮಾಡೋಕೆ ಕರ್ಕೊಂಡು. ತಮ್ಮ ಹೆಸರು? ಮುತ್ತನ್ ಅಂತ. ನಾವು ಸ್ಥಳೀಯರಲ್ಲಿ ಆಜುಬಾಜು ಮನೆಯವರು.